ಕುಳಿತಾಡು ಬಾಸು ನನ್ನ ಹೆಸರು ಹೆಸರುಸು ನಿಮ್ಗೋಸ್ಕರ ತಗೊಂಡ್ಬಂದಿದ್ದೀನಿ ಮತ್ತೊಂದು ವಿಡಿಯೋ ಸೊ ಸೋಪ್ ಸೊಗ ಸ್ಪ್ರೀವಿಯಲ್ಲಿ ನೋಡೋ ನೋಡಿದ್ರಲ್ವಾ ಸೇಮ್ ಅದೇ ರೀತಿ ನೀವು ಒಂದು ಯೂನಿಕ್ ಆಗಿರುವಂತ ವಿಡಿಯೋ ಎಡಿಟಿಂಗ್ ನ ಸೊ ಕ್ಯಾಲೆಟ್ ಮೋಷನ್ ಅಲ್ಲಿ ಬೇಡ ಕ್ಯಾಪ್ ಕೊಟ್ಟಲೆ ಹೇಳ್ಕೊಡ್ತೀನಿ ಓಕೆನಾ ಸೊ ಕ್ಯಾಬ್ ಕೊಟ್ಟನ ನಾನು ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ ಸೊ ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ರಿ ಇನ್ಸ್ಟಾಲ್ ಮಾಡ್ಕೊಂಡು ಆದಮೇಲೆ ಯಾವುದಾದ್ರೂ ಒಂದು ಪಿ ಪಿಯನ್ನು ಕನೆಕ್ಟ್ ಮಾಡ್ಕೊಳ್ರಿ ಸೊ ಈಗ ನಾನು ಯಾವುದಾದ್ರೂ ಒಂದು ಪಿ ಪಿಯನ್ನು ಕನೆಕ್ಟ್ ಮಾಡ್ಕೊಳ್ತೀನಿ ಓಕೆ ನಾನು ಟರ್ಬೋ ಯು ಪಿ ಇದೆ ಇದೇನಂದ್ರೆ ಟರ್ಬೋ ಯು ಪಿಯನ್ನು ಕನೆಕ್ಟ್ ಮಾಡ್ಕೊಳ್ತೀನಿ ಸೊ ನಿಮ್ಗೆ ಯಾವುದು ಕನೆಕ್ಟ್ ಆಗುತ್ತೆ ಅದೇ ಒಂದು ವಿ ಪಿಯನ್ನು ಕನೆಕ್ಟ್ ಮಾಡ್ಕೊಬೋದು ಸೊ ಕೆಲವೊಬ್ಬರಿಗೆ ನೋ ಇಂಟರ್ನೆಟ್ ಕನೆಕ್ಷನ್ ಅಂತ ಬರ್ತಾಯಿದೆ ಅದರ ರೀಸನ್ ಇಷ್ಟೇ ಗೈಸ್ ಸೊ ಇಂಟರ್ನೆಟ್ ಕನೆಕ್ಷನ್ ಇಂದೇ ಅದು ಥರ ಬರ್ತಾಯಿದೆ ಸೊ ಈಗ ನಾನು ಏನು ಮಾಡಿದ್ದೀನಿ ಕನೆಕ್ಟ್ ಮಾಡ್ಕೊಂಡಿದ್ದೀನಿ ಸೊ ಕನೆಕ್ಟ್ ಆದಮೇಲೆ ಸೀದೆ ಕ್ಯಾಬ್ ಕಟ್ನ ಓಪನ್ ಮಾಡ್ಕೊಳ್ರಿ ಕ್ಯಾಪ್ ಪಟ್ನ ಓಪನ್ ಆದಮೇಲೆ ಗಾಯ್ಸ್ ಏನು ಮಾಡ್ತೀರ ಅಂತಂದರೆ ನೀವು ಮೊದಲೇ ಅರ್ಥ ಮಾಡ್ಕೊಂಡಿರಿ ಒಂದು ಸಾಂಗ್ನ ನಾನು ಮಾಡ್ಬೇಕು ಅಂದ್ಕೊಂಡಿರ್ತೀನಿ ಆ ಒಂದು ಸಾಂಗನ್ನ ನೀವು ಡೌನ್ಲೋಡ್ ಮಾಡ್ಕೊಂಡಿರಿ ಓಕೆನಾ ಸೊ ನಾನು ಅದಕ್ಕೋಸ್ಕರ ನ್ಯೂ ಪ್ರಾಜೆಕ್ಟ್ ನೀವು ಕ್ಲಿಕ್ ಮಾಡ್ತೀನಿ ಸೊ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಸೊ ಯಾವುದಾದ್ರು ಒಂದು ಫೋಟೋನ ನೀವು ಹ್ಯಾಡ್ ಮಾಡಬೇಕಾಗುತ್ತೆ ಸೊ ಆ ವಿಮೆ ಆಡಿಯೋ ತಕ್ಕಂಗೆ ಇಮೇಜಸ್ಗಳು ಯಾವ ರೀತಿ ಡೌನ್ಲೋಡ್ ಮಾಡಬೇಕಂತ ಸೊ ಡಿಸ್ಕ್ರಿಪ್ಷನಲ್ಲಿ ಒಂದು ವಿಡಿಯೋ ಹಾಕಿರ್ತೀನಿ ಆ ಒಂದು ವಿಡಿಯೋನ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಸೊ ನಾನು ಈಗ ಯಾವುದಾದ್ರೂ ಒಂದು ವಿಮೇಜನ್ನ ಸೆಲೆಕ್ಟ್ ಮಾಡಿಕೊಂಡು ಹ್ಯಾಡ್ ಮಾಡ್ತೀನಿ ಸೊ ಆ್ಯಡ್ ಮಾಡಾದ್ಮೇಲೆ ಈ ರೀತಿ ಶೋ ಆಗುತ್ತೆ ಇದನ್ನು ನಾನು ರೊಟೇಟ್ ಮಾಡ್ಕೊಳ್ತೀನಿ ಸೊ ಇದನ್ನು ಇಮೇಜ್ನ ಕ್ಲಿಕ್ ಮಾಡಿಕೊಂಡು ಸ್ವಲ್ಪ ಒಂದು ಟ್ವೆಂಟಿ ಅಂದರೆ ಸಾಂಗ್ ಎಲ್ಲಿ ಗಂಟೆ ಇರುತ್ತೆ ಅಲ್ಲಿ ಗಂಟೆ ಸ್ಟಾರ್ಟ್ ಮಾಡ್ಕೊಳ್ತೀನಿ ಸೊ ಈಗ ಅದು ಸ್ಲೈಡ್ ಮಾಡಿದ್ರೆ ನಿಮಗೆ ಸೊ ಓಕೆನಾ ಸ್ಲೈಡ್ ಮಾಡಿದ್ರೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣಿಸುತ್ತೆ ರೇಷೋ ಅಂತೇಳಿ ಸೊ ಅಲ್ಲಿ ತೋರಿಸ್ತೀನಿ ನೋಡಿ ಬ್ಯಾಗ್ ಬಂದುಬಿಡಿ ಬ್ಯಾಕ್ ಬಂದರೆ ಇಲ್ಲಿ ನಿಮಗೆ ಒಂದು ರೇಷೋನ್ ಸಿಗೋದು ಅದನ್ನು ಕ್ಲಿಕ್ ಮಾಡಿಕೊಂಡು ನೈನ್ ಇಷ್ಟು ಸಿಕ್ಸ್ ಇನ್ಸ್ ಹ್ಯಾಕ್ ಸೊ ಈಗ ಇದು ಝೂಮ್ ಮಾಡ್ಕೊಳ್ರಿ ಈ ಥರ ಯಾಕಂದರೆ ನಿಮಗೆ ಇನ್ಸ್ಟಾಗ್ರಾಮ್ ಸೈಜಲ್ಲಿ ಬೇಕಾಗುತ್ತೆ ಈ ಥರ ಓಕೆನಾ ಝೂಮ್ ಮಾಡಿಕೊಂಡ್ರೆ ಈ ಥರ ಕಾಣಿಸುತ್ತೆ ನೆಕ್ಸ್ಟ್ ಏನು ಮಾಡಿರಂದರೆ ಸಾಂಗನ್ನು ಹಾಕ್ಬೇಕು ಸೊ ಸಾಂಗ್ನ ಹಾಕ್ಬೇಕಂದ್ರೆ ಇಲ್ಲಿ ಎಕ್ಸ್ಟ್ರಾಟ್ ಅಂತ ಇರುತ್ತೆ ನೋಡಿ ಇದನ್ನು ಕ್ಲಿಕ್ ಮಾಡಿಕೊಂಡು ವೀಡಿಯೋದಲ್ಲಿರುವಂಥ ಸಾಂಗನ್ನು ಕೂಡ ನೀವು ಈ ಥರ ಕ್ಲಿಕ್ ಮಾಡಿಕೊಂಡು ಹ್ಯಾಡ್ ಮಾಡ್ಕೋಬೋದು ಇಲ್ಲ ಅಂತಂದರೆ ನೀವು ಇಲ್ಲಿ ನಿಮಗೆ ಸೌಂಡ್ಸ್ ಇದೆಯಲ್ಲ ಆ ಸೌಂಡ್ಸ್ಗೋಗಿ ನಿಮ್ಮ ಫೈಲಲ್ಲಿ ಇತ್ತಂದರೆ ಇಲ್ಲಿ ನೋಡಿ ಫೈಲಲ್ಲಿ ಇತ್ತಂದರೆ ಫೈಲಲ್ಲೂ ಕೂಡ ನೀವು ನೀವು ಹಾಕ್ಕೋಬೋದು ಓಕೆನಾ ಸೊ ಈಗ ನಾನು ವೀಡ್ಯೋದಲ್ಲಿರುವಂಥ ಸಾಂಗನ್ನ ಎಕ್ಸ್ಟ್ರಾಟ್ ಮಾಡ್ಕೊಳ್ಳೋದೇನೆ ರೀತಿ ಕಾಣಿಸ್ತಾ ಇರುತ್ತೆ ಸೊ ಈ ರೀತಿ ಕಾಣಿಸ್ದಾಗ ಆ ಒಂದು ಇಮೇಜ್ ಏನಾಗುತ್ತೆ ಸ್ವಲ್ಪ ಮೂವ್ ಆಗುತ್ತಿರುತ್ತೆ ಓಕೆ ಅದಕ್ಕೋಸ್ಕರ ನಾನು ಇದನ್ನು ಸ್ವಲ್ಪ ಝೂಮ್ ಮಾಡಿಕೊಂಡು ಈ ಥರ ಕೈಯಿಂದನೇ ರೈಟ್ ತೊಗೊಳ್ತೀನಿ ಸಾರಿ ಲೆಫ್ಟಿಗೆ ತೊಗೊಳ್ತೀನಿ ಸೊ ಲೆಫ್ಟಿ ತೊಗೊಂಡಾದಮೇಲೆ ಈಗ ಒಂದು ಕೀ ಫೇಮ್ ಸ್ಟಾರ್ಟಿಂಗ್ ಒಂದು ಕೀ ಫೇಮು ಓಕೆನಾ ಸೊ ಒಂದು ಕೀ ಫೇಮ್ ಹಾಕ್ತೀನಿ ಆದ್ಬಿಟ್ಟು ಕೈಯಿಂದ ಇದನ್ನು ಸ್ವಲ್ಪ ಈ ಥರ ಮೂವ್ ಮಾಡ್ಕೊಳ್ತೀನಿ ಮೂವ್ ಮಾಡ್ಕೊಳ್ಳಿ ಓಕೆ ಇಷ್ಟು ಏನು ಮುಟ್ಕೊಳ್ಬೇಡಿ ಮೂವ್ ಮಾಡ್ಕೊಳ್ಳ್ರಿ ಅದು ನೋಡೋದಕ್ಕೆ ಸ್ವಲ್ಪ ಸ ನಿಧಾನಕ್ಕೆ ಮೂವ್ ಆಗೋ ರೀತಿ ಕಾಣಿಸುತ್ತೆ ಸೊ ಬಿಟ್ಬಿಡಿ ಸೊ ಬ್ಯಾಗ್ ಬಂದಾದಮೇಲೆ ಮತ್ತೆ ಅದೇ ಒಂದು ಇಮೇಜನ್ನು ಸೆಲೆಕ್ಟ್ ಮಾಡಿಕೊಂಡು ಈ ಸ್ಲೈಡಿಗೆ ಬನ್ನಿ ಒಂದು ಒಪಾಸಿಟಿ ಅಂತ ಆಪ್ಷನ್ ಇರುತ್ತೆ ಓಕೆನಾ ಅದೇನಕ್ಕೆ ಸೊ ನಾವು ಬರೆದಿರೋ ಟೆಸ್ಟು ನೀಟಾಗಿ ಕಾಣಿಸ್ಬೇಕಲ್ವಾ ಸೊ ಅದಕ್ಕೋಸ್ಕರ ಸೊ ಇದನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ರಿ ಓಕೆನಾ ಕಮ್ಮಿ ಮಾಡ್ಕೊಂಡು ಡನ್ ಕೊಟ್ಕೊಳ್ರಿ ಒಪಾಸಿಟಿನ ಸಾರಿ ಇಲ್ಲಿ ನೋಡಿ ಇಲ್ಲಿ ಪಾಯಿಂಟ್ ತೋರಿಸ್ತಾ ಇದೆ ಪಾಯಿಂಟ್ ಏನು ಬೇಕಾಗಿಲ್ಲ ನಮಗೆ ಓಕೆನಾ ಆ ಪಾಯಿಂಟು ಫುಲ್ಲು ಆ ವಿಡಿಯೋ ಸಮೇತನೇ ಇರಬೇಕು ಅದಕ್ಕೋಸ್ಕರ ಡನ್ ಕೊಟ್ಕೊಳ್ರಿ ಸೊ ಈಗ ನಿಮಗೆ ಅದು ಚಿಕ್ಕದಾಗಿ ಕಾಣಿಸುತ್ತೆ ಈಗ ಕರೆಕ್ಟಾಗಿ ಲಿರಿಕ್ನ ನಾ ಎಲ್ಲಿಂದ ಬರೀಬೇಕು ಅನ್ನೋದನ್ನ ಅರ್ಥ ಮಾಡಿಕೊಡ್ರಿ ಓಕೆನಾ ಈಗ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ಅದಕ್ಕೋಸ್ಕರ ಸ್ಟಾಪ್ ಮಾಡಿಬಿಟ್ಟು ಸೊ ಇಲ್ಲಿ ಬ್ಯಾಗ್ ಬಂದು ಇಲ್ಲಿ ಟೆಸ್ಟ್ ಅಂತ ಇರುತ್ತಲ್ವ ಅದನ್ನು ಕ್ಲಿಕ್ ಮಾಡಿಕೊಂಡು ಸೊ ಹ್ಯಾಡ್ ಟೆಸ್ಟಿಗೆ ಹೋಗಿ ಈಗ ಸ್ವಪ್ನ ಓಕೆನಾ ಸ್ವಪ್ನ ಕೂಡ ಸ್ವಪ್ನ ಕೂಡ ಓಕೆನಾ ಫಸ್ಟ್ ಲಿರಿಕ್ಸ್ ಇದು ಸೊ ಡನ್ ಕೊಟ್ಕೋಬೇಡಿ ಸೊ ಇಲ್ಲಿ ಸ್ಟೈಲ್ಸ್ ಅಂತ ಇರುತ್ತೆ ಮತ್ತು ಎಫರ್ಟ್ಸು ಎನಿಮೇಷನ್ಸು ಇದು ಡಬಲ್ ಅಂತಿರುತ್ತೆ ಓಕೆನಾ ನೀವು ಫಾಂಟನ್ನು ಫಸ್ಟು ಚೂಸ್ ಮಾಡ್ಕೊಳ್ಳ್ರಿ ನಿಮ್ಗೆ ಯಾವುದು ನೀಟಾಗಿ ಕಾಣಿಸ್ಬೇಕು ಅಂದ್ಕೊಂಡಿರ್ತೀರ ಇಲ್ಲಿ ಸುಮಾರು ಅಂದರೆ ಸುಮಾರು ಫ್ಯಾಟ್ಸ್ಗಳು ಇರುತ್ತೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿ ಹ್ಯಾಡನ್ನು ಮಾಡ್ಬೋದು ಸೊ ನನಗೀಗ ನೋಡ್ತೀನಿ ಯಾವ್ದು ನನಗೆ ಸೂಟೇಬಲ್ ಅನಿಸುತ್ತೆ ಅದನ್ನು ನಾನು ಇಲ್ಲಿ ಹ್ಯಾಡ್ ಮಾಡ್ತೀನಿ ಓಕೆನಾ ಸೊ ನೋಡ್ತೀನಿ ಯಾವುದು ನಿಮಗೆ ಅಜ್ಜಸ್ಟ್ ಆಗುತ್ತೆ ಹಾಂ ಇದು ಓಕೆ ಈ ಒಂದು ಇಮೇಜ್ಗೆ ಇದು ಸೂಟ್ ಆಗ್ತಾಯಿದೆ ಓಕೆ ಈ ಥರ ಝೂಮ್ ಮಾಡ್ಕೋಬೋದು ಕೈಯಿಂದ ಈಗ ಡನ್ ಕೊಟ್ಕೊಳ್ರಿ ಡನ್ ಕೊಟ್ಕೊಬೇಡ್ರಿ ಎನಿಮೇಷನ್ನ ಸೆಲೆಕ್ಟ್ ಮಾಡ್ಕೊಳ್ರಿ ಎನಿಮೇಷನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಏನಂತೀರ ಇದಕ್ಕೆ ಸೊ ಒಂದು ಮೂವ್ ಅಂಡ್ ಟ್ರಾನ್ಸಾಕ್ಷನಲ್ಲಿ ಯಾವ ಥರ ನಾವು ವಾಲೆಟ್ ಮೋಷನಲ್ಲಿ ಮಾಡಿರ್ತೀವೋ ಎಫರ್ಟ್ಸ್ನ ನಾಕ್ ಸೇಮ್ ಇದೇ ರೀತಿ ಇಲ್ಲಿ ತ್ರೀ ಇರುತ್ತೆ ಎನಿಮೇಷನ್ ಹಾಕೋದು ಓಕೆನಾ ಅಂದರೆ ಇಲ್ಲಿ ತೋರಿಸ್ತೀನಿ ಒಂದು ಇನ್ನೂ ನಾನು ಚೂಸ್ ಮಾಡ್ಕೊಳ್ತೀನಿ ಅಂದರೆ ನಮ್ಗೆ ಯಾವ ರೀತಿ ಒಂದು ಆಟ್ ಸಾಂಗ್ ಲಿರಿಕ್ಸ್ನ ಬರೀಬೇಕು ಅಂದ್ಕೊಂಡಿರ್ತೀವಲ್ಲ ಅದು ಇಲ್ಲಿ ನೀಟಾಗಿ ಶೋ ಆಗುತ್ತೆ ಸೊ ಒಂದು ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಳ್ತೀನಿ ನೋಡಿ ಈಗ ಸ್ವಲ್ಪ ಸ್ಟಾರ್ಟಿಂಗ್ ನೋಡಿದ್ರಲ್ವಾ ಅದು ಇದೆ ಓಕೆನಾ ಇದೇ ಅದು ಓಕೆನಾ ಇಲ್ಲಿ ಇಲ್ಲಿ ಏನ್ ಮಾಡಿರಿ ಅಂತಂದ್ರೆ ಜಸ್ಟ್ ಒಂದು ಕ್ಲಿಕ್ ಮಾಡಿದ್ರೆ ಕೆಳಗಡೆ ಒಂದು ಲೈನ್ ಬರ್ತಾ ಇರುತ್ತೆ ನಿಮ್ಗೆ ಎಷ್ಟು ಸೈಜ್ ಬೇಕು ಅಷ್ಟು ಸೈಜ್ ಇಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೊಂಡು ಡನ್ ಕೊಟ್ಕೊಂಡ್ಬಿಡ್ರಿ ಓಕೆನಾ ಇಲ್ಲಿ ಡನ್ ನೋಡಿ ಈಗ ಲಿರಿಕ್ಸ್ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಕೈಯಿಂದ ಈ ತರ ಮೂವ್ ಮಾಡ್ಕೊಳ್ರಿ ಈಗ ನೋಡಿ ಸಾರಿ ಅದು ಸ್ವಪ್ನ ಕುಳಿತಾ ಅದಕ್ಕೋಸ್ಕರ ಕ್ಲಿಕ್ ಸ್ಟೈಲ್ ನ ಕ್ಲಿಕ್ ಮಾಡಿಕೊಂಡು ಸ್ವಪ್ನ ಕುಳಿತಾ ಓಕೆನಾ ಕುಳಿತಾ ಡನ್ ಕೊಟ್ಕೊಳ್ರಿ ಈಗ ನೋಡಿ ಈಗ ಕಣ್ಣಲಿ ಇಲ್ಲಿ ಏನು ಮಾಡಿರ್ತಾರೆ ಇದನ್ನ ಈ ಥರ ಕಟ್ ಮಾಡಿಕೊಂಡು ಜಸ್ಟ್ ಏನು ಮಾಡಬೇಡಿ ನೆಕ್ಸ್ಟ್ ಲಿರಿಕ್ಸ್ ಏನಿರುತ್ತೆ ಜಸ್ಟ್ ಅದನ್ನು ಕಾಪಿ ಮಾಡಿಕೊಂಡು ಇದನ್ನ ಯಾವುದಾದ್ರೂ ಒಂದು ಲಿರಿಕ್ಸ್ನ ಮುಂದೆ ತೊಗೊಂಬನ್ನಿ ಈಗ ನೆಕ್ಸ್ಟ್ ಆ ಟೆಸ್ಟ್ ಕ್ಲಿಕ್ ಮಾಡಿಕೊಂಡು ಸ್ಟೈಲ್ನ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡ್ತಾರೆ ಆ ಸ್ಟೈ ಆ ಬರೆದಿರೋ ಫಾಂಟನ್ನು ಅಳಕ್ಸ್ಬಿಟ್ಟು ಸ್ವಪ್ನ ಕುಳಿತ ಕಣ್ಣಲಿ ಓಕೆನಾ ಕಣ್ಣಲಿ ಅಂತ ಬರ್ಕೊಂಡು ಡನ್ ಕೊಟ್ಕೊಳ್ರಿ ಈಗ ನೋಡಿ ಯಾವ ರೀತಿ ಅವರುತ್ತಂದ್ರೆ ಓಕೆ ಇದ್ದು ಇನ್ನೂ ನಿಮಗೆ ಅಡ್ಜಸ್ಟ್ ಆಗಲಿಲ್ಲ ಅಂತಂದ್ರೂ ಕೂಡ ಇದನ್ನು ಈ ಥರ ಕಮ್ಮಿ ಮಾಡಿಕೊಂಡು ಓಕೆನಾ ಈ ಥರ ನೀವು ಇದನ್ನು ತೊಗೊಂಬಂದಾಗುತ್ತೆ ಇದು ಸ್ವಲ್ಪ ನೋಡಿ ನೋಡಿ ನೀವು ಅಡ್ಜಸ್ಟ್ನೂ ಮಾಡ್ಕೊಳ್ಳಿರಿ ನೋಡಿ ಈಗ ಇಲ್ಲಿ ಬಂತಲ್ವಾ ಇದನ್ನು ಕೂಡ ಈ ಥರ ಅಡ್ಜಸ್ಟ್ ಮಾಡಿಕೊಡ್ರಿ ಈಗ ನೋಡಿ ನೆಕ್ಸ್ಟ್ ಏನು ಮಾಡಿರಿ ಸೇಮ್ ಅದೇ ರೀತಿ ಕಾಪಿ ಮಾಡಿಕೊಳ್ರಿ ಓಕೆನಾ ಕಾಪಿ ಮಾಡಿಕೊಂಡು ಇಲ್ಲಿ ತೊಗೊಂಬಂದು ಮುಂದೆ ಇಡಿ ಈಗ ನೆಕ್ಸ್ಟ್ ಲಿರಿಕ್ಸ್ ಏನಿರುತ್ತೆ ಅದನ್ನು ನೀಟಾಗಿ ಬರ್ಕೊಳ್ಳಿ ಈಗ ನನ್ನ ಜಾಗ ನೆಕ್ಸ್ಟು ನೆಕ್ಸ್ಟ್ ಕ್ಲಿಕ್ ಟೆಸ್ಟ್ ಅನ್ನ ಸ್ಟೈಲ್ ಹೋಗಿ ಇದನ್ನು ರಬ್ ಮಾಡಿಕೊಳ್ರಿ ಓಕೆನಾ ಇರುತ್ತೆ ನನ್ನ ಜಾಗ ಓಕೆನಾ ನನ್ನ ಜಾಗ ಡನ್ ಕೊಟ್ಕೊಳ್ರಿ ಈಗ ನೋಡಿ ಈಗ ನನ್ನ ಓಕೆನಾ ಸೇಮ್ ಇದೇ ರೀತಿ ಆ ಕ್ಲಿಕ್ ಮಾಡ್ಕೊಳ್ರಿ ಈ ಸ್ಲೈಡ್ ಮಾಡಿದ್ರೆ ಕಾಪಿ ಅಂತ ಬರುತ್ತೆ ಮುಂದೆ ಏನು ಲಿರಿಕ್ಸ್ ಇರುತ್ತಲ್ಲೋ ಅಲ್ಲಿಗೆ ಹೋಗಿ ಸ್ಟಾಪ್ ಮಾಡ್ರಿ ನೆಕ್ಸ್ಟ್ ಲಿರಿಕ್ಸ್ ಏನಿರುತ್ತೆ ಯಾವುದು ಹಿಂಗ್ ಕ್ಲಿಕ್ ಮಾಡಿಕೊಂಡು ಸ್ಟೈಲ್ ಕ್ಲಿಕ್ ಮಾಡಿಕೊಂಡು ಓಕೆನಾ ಯಾವುದು ಯಾ ಹೌದು ಡನ್ ಕೊಟ್ಬಿಟ್ಟು ಇಷ್ಟೇ ಆಗಿ ಏನು ಎಡಿಟ್ನ ಮಾಡ್ಕೋಬೋದು ಸೊ ಇಲ್ಲಿ ಯಾವುದೇ ಆದಂಥ ಒಂದು ಎಫರ್ಟ್ನಾಗಬೇಕಾಗಿಲ್ಲ ಏನೂ ಆಗಬೇಕಾಗಿಲ್ಲ ಸುಮ್ಮನೆ ಆ ಟೆಸ್ಟ್ನ ಕ್ಲಿಕ್ ಮಾಡ್ಕೊಂಡ್ರೆ ಸ್ಟೈಲ್ಗೆ ಹೋಗ್ಬಿಟ್ರೆ ನಿಮ್ಗೆ ಎಷ್ಟು ಬೇಕು ಎನಿಮೇಷನ್ಸ್ಗಳು ಸ್ಟೈಲು ಫಾಂಟ್ಗಳು ಇದರಲ್ಲಿ ಆಲ್ರೆಡಿ ಇನ್ಬಿಲ್ಟ್ ಇರುತ್ತೆ ಓಕೆನಾ ಅಲೈಟ್ ಮೋಷನ್ಗಿಂತ ಕೊಟ್ಟೆ ಬೆಟರ್ ದನ್ ಅಂತಲೇ ಹೇಳ್ಬೋದು ಓಕೆನಾ ಇಲ್ಲಿ ನೋಡ್ತಾ ಇರೋ ಸಿಂಪಲ್ ಆಗಿರುವಂತಹ ಎನಿಮೇಷನ್ಗಳು ತುಂಬ ಅಂದ್ರೆ ತುಂಬಾ ಇರುತ್ತೆ డన్ేస్ట్ నీట్ ఇతర బు ఇల్ ఎక్స్పోర్ట్ కొట్ట ఎక్స్పోర్ట్ మైస్ ఓకే సో థ్యాంక్ యూ సో మచ్ గైస్ ఈ విడియో యూస్ఫుల్ అత లైక్ అండ్ సబ్స్క్రైబ్ సో థ్యాంక్ యూ సో మచ్